ಕೇಳ್ತಿದ್ದೀರ ಸುವರ್ಣ ಲೈನೋರ್ ಹಾಲು ಹಾಕ್ತಾಗ ಅದು ಗಟ್ಟಿಯಾಗೇ ಇತ್ತು. ಫ್ರಿಜ್ನಲ್ಲಿ ಇಟ್ಟಾಗಲೂ ಅದು ನೀರಾಗಿರಲಿಲ್ಲ. ಪಾಯಸ ಮಾಡಕ್ಕೆ ಹಾಲು ತೆಗ್ದೋಳೆ ನಾನು, ಅವಾಗಲೂ ಅದು ಕೆನೆ ಗಟ್ಟಿ ಗಟ್ಟಿಯಾಗೇ ಇತ್ತು. ಯಾರು ತರಕಾರಿ ಸಿಪ್ಪೆನೆಲ್ಲ ಹೀಗೆ ಬಿಸಾಕಿದ್ದಾರೆ? ಮತ್ತೆ ನೋಡಿದ್ರೆ ಬೈತಾರಷ್ಟೇ. ಇದು ಕಸದ ಬುಟ್ಟಿಲಿ ಹಾಲಿದೆಯಲ್ಲ, ಹೊಟ್ಟೆ ಏನ್ ಇಷ್ಟೊಂದು ಅಂಟ್ತಿದ್ಯಲ್ಲ, ಒಂಥರ ಅಣಕು ವಾಸನೆ. ಅಂದ್ರೆ ವರ್ಷಕ್ಕ ಹಾಲ್ ಚೆಲ್ಲಿ ಈ ಬಟ್ಟೆಲ್ ಒರೆಸಿ ಕಸದ ಬುಟ್ಟಿಲಿ ಹಿಂಡಿದಾಳೆ, ಆಮೇಲೆ ಈ ಬಟ್ಟೆನ ಎಸ್ತಿದಾಳೆ. ಇದು ವರ್ಷಕ್ಕನ ಕೆಲಸನೆ. ಈಗ ನೋಡಿದ್ರೆ ಏನು ಗೊತ್ತಿಲ್ಲ ಅನ್ನೋ ತರ ಹಾಲು ನೀರು ಅಂತ ಸುಳ್ಳು ಹೇಳ್ತಿದ್ದಾಳೆ. ಇಲ್ಲೇನ್ ಮಾಡ್ತಿದ್ಯ? ಅಡ್ಗೆ ಮನೆಯೆಲ್ಲ ಅಂಟಂಟಾಗಿ ಕಾಲಿಗೆ ಮೆತ್ಕೋತಿತ್ತು ವರ್ಷಕ, ಅದಕ್ಕೆ ಎಲ್ಲ ಸ್ವಚ್ಛ ಮಾಡ್ತಿದ್ದೆ. ಹೌದಾ? ಅಷ್ಟೊಂದು ಅಂಟ್ ಯಾಕಾಯ್ತು? ಅಮೃತ, ನೀನೇನಾದ್ರೂ ಹಾಲು ಚೆಲ್ಬಿಟ್ಟಿಯಾ ಹೇಗೆ? ವರ್ಷಕ, ಹಾಲು ಚೆಲ್ಲಿರೋದು ನಾನಲ್ಲ, ನೀನು. ಚೆಲ್ಲಿ ಅದಕ್ಕೆ ನೀರ್ ಬೆರೆಸಿ ಹಾಲ್ ನೀರಾಗಿತ್ತು ಅಂತ ಸುಳ್ಳು ಹೇಳ್ತಿದ್ಯಾ? ಹೀಗೆ ಬೇರೊಬ್ಬರ ಮೇಲೆ ತಪ್ಪು ಹೊರಿಸೋದು ಒಳ್ಳೇದಲ್ಲ ವರ್ಷಕ. ಅತ್ತೆ ಹತ್ರ ನೀನೇ ಹಾಲ್ ಚೆಲ್ಲಿರೋದು ಅಂತ ನಿಜ ಹೇಳ್ಬಿಡು, ಅದು ನಿನ್ಗೆ ಒಳ್ಳೇದು. ನಿಂಗೇನ್ ತಲೆ ಕೆಟ್ಟಿದ್ಯಾ? ನಾನ್ ಹಾಲ್ ಚೆಲ್ಲಿದ್ದನ್ನ ನೀನ್ ನೋಡಿದ್ಯಾ? ನಾನೇ ಹಾಲ್ ಚೆಲ್ಲಿದ್ದು ಅನ್ನಕ್ಕೆ ನಿನ್ನ ಹತ್ರ ಏನ್ ಸಾಕ್ಷಿ ಇದೆ? ಸಾಕ್ಷಿ ಇಲ್ಲ ತಾನೆ, ನೀನ್ ಹೇಗ್ ಇನ್ನೊಬ್ರ ಮೇಲೆ ತಪ್ಪೋರಿಸ್ತ್ಯಾ? ಎಲ್ಲಾ ವಿಷಯದಲ್ಲೂ ತಲೆ ತುರ್ಸೋದ್ ಬಿಟ್ಟು ನಿನ್ ಕೆಲ್ಸ ನೀನ್ ನೋಡ್ಕೋ ಹೋಗು.